ಸಿಐಡಿ ಡಿವೈಎಸ್ಪಿ ಸಾವಿಗೆ ಕಾರಣ ಖಿನ್ನತೆನ ಹಣಕಾಸಿನ ವ್ಯವಹಾರನ ಗಂಡನ ಜೊತೆ ಮುನಿಸಿಕೊಂಡಿದ್ರ ಕೇಸಲ್ಲಿ ಅರೆಸ್ಟ್ ಆಗಿರೋ ಆ ಇಬ್ಬರು ಯಾರು ಅವರಿಗೂ ಡಿವೈಎಸ್ಪಿ ಲಕ್ಷ್ಮಿಗೂ ಏನು ನಂಟು ಅನ್ನೋದ್ರ ಬೆನ್ನತ್ತಿದೆ ಖಾಕಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಕಾರಣವೇನು ಲಕ್ಷ್ಮಿ ಗೆಳೆಯರ ಮೇಲೆ ತಂದೆಗೆ ಅನುಮಾನ ಕೇವರಿಂಗ್ ಆಯ್ತು ಅದರಿಂದ ನಾವು ಕರ್ಕೊಂಡು ಸೇರಿಸ್ತೇವೆ ಅಂತ ಹೇಳಿದ್ರೆ ಅದೇ ಅವರು ಸುಯಿಸೈಡ್ ಮಾಡ್ಕೊಂಡ್ರು ಇಲ್ಲಿ ಹಾಸ್ಪಿಟಲ್ ಇರ್ಕೊಂಡು ಬಂದ್ವಿ ಅಂತ ಹೇಳಿದ್ರು ಲಕ್ಷ್ಮಿ ಪತಿ ನವೀನ್ ಮೇಲೆ ಭಾರಿ ಆಕ್ರೋಶ ಅವನ ಕಳ್ಳ ಅವನು ಹೋಗ್ಬಿಟ್ಟ ಮುಡುಗಿ ತಗೊಂಡ ಅವನಂತಾರೆ ಪೀರ್ಕಿ ನನ್ನ ಮಗ ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಸಾವು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಹಲವು ಆಯಾಮಗಳನ್ನು ತೆರೆದಿಟ್ಟಿವೆ ಗೆಳೆಯನ ಫ್ಲಾಟ್ನಲ್ಲಿ ಪಾರ್ಟಿ ಮಾಡಲು ಬಂದ ಮಹಿಳಾ ಅಧಿಕಾರಿ ಶವವಾಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋದು ಸಸ್ಪೆನ್ಸ್ ಆಗಿದೆ ಈ ಸಾವಿನ ಸೀಕ್ರೆಟ್ ಹೊರಗೆಳೆಯಲು ತನಿಖಾಧಿಕಾರಿಗಳು ಸತ್ಯ ಶೋಧನೆಗಿಳಿದಿದ್ದಾರೆ ಮೇಲ್ನೋಟಕ್ಕೆ ಲಕ್ಷ್ಮಿ ಸಾವು ಆತ್ಮಹತ್ಯೆ ಅಂತ ಹೇಳ್ತಿದ್ರು ಲಕ್ಷ್ಮಿ ಸೂಸೈಡ್ ಮಾಡಿಕೊಳ್ಳುವಂಥವಳಲ್ಲ ಆಕೆ ತುಂಬಾ ಧೈರ್ಯವಂತೆ ಬುದ್ಧಿವಂತೆ ಎಂದು ಆಕೆಯ ಬ್ಯಾಚ್ಮೇಟ್ ಸೇರಿದಂತೆ ತಂದೆ ಹೇಳುತ್ತಿದ್ದಾರೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಸಕಾರಣಗಳೇ ಇಲ್ಲ ಅನ್ನೋದು ಒಂದು ಮಾತು ನಿನ್ನೆ ಪಾರ್ಟಿಯಲ್ಲಿದ್ದ ಲಕ್ಷ್ಮಿ ಗೆಳೆಯರಾದ ಮನೋಹರ್ ಮತ್ತು ಪ್ರಜ್ವಲ್ ಮೇಲೆ ಲಕ್ಷ್ಮಿ ತಂದೆ ವೆಂಕಟೇಶ್ಗೆ ಪ್ರಬಲ ಅನುಮಾನ ಅವರ ನಡವಳಿಕೆ ವಿವರಿಸ್ತಾ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಡಿವೈಎಸ್ಪಿ ತಂದೆ ಕಿಟಕಿಯ ಸರಳಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಮಗಳ ಸಾವಿನ ಬಗ್ಗೆ ನನ್ನ ಬಳಿ ಒಂದು ಹೇಳಿದ್ರು ಪೊಲೀಸರ ವಿಚಾರಣೆಯಲ್ಲಿ ಮತ್ತೊಂದು ಹೇಳಿದ್ದಾರೆ ಅಂತ ಗೆಳೆಯರ ಮೇಲೆ ಅನುಮಾನದ ಕಣ್ಣು ಬೀರಿದ್ದಾರೆ ಅವರು ಪಸ್ತ್ ಹೇಳಿದಾಗ ಅವರಿ ಪಾರ್ಟಿ ಮಾಡ್ಕೊಂಡು ಶೇವರಿಂಗ್ ಆಯ್ತು ಅದರಿಂದ ನಾವು ಕರ್ಕೊಂಡು ಬಂದು ಸೇರಿಸ್ತೇವೆ ಅಂತ ಹೇಳಿದ್ರೆ ಆಮೇಲೆ ಇನ್ಸ್ಪೆಕ್ಟರ್ ಅಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಸ್ಟೇಟ್ಮೆಂಟ್ ಕೊಡುವಾಗ ಅದೇ ಅವರು ಸುಯಿಸೈಡ್ ಮಾಡ್ಕೊಂಡ್ರು ಬಾಗಿಲು ಹಾಕೊಂಡ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಆ ಕಿಟಕಿ ಸರಳುಗಳಿಗೆ ಆ ವೇಲೆನ ಕಟ್ಬಿಟ್ಟು ಎಲ್ಲ ಬಿಕ್ಕೊಂಡು ಅಲೋ ಸಾಯಿಸ್ತಿದ್ರು ಆಮೇಲೆ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಇಟ್ಕೊಂಡ್ಬಂದ್ವಿ ಅಂತ ಹೇಳಿದ್ರು ಅದೇ ಮನು ಪ್ರಜ್ವಲ್ ಅಷ್ಟೇ ನಿನ್ನ್ಯಾರು ಮತ್ತೊಂದು ಕಡೆ ಲಕ್ಷ್ಮಿ ಪತಿ ನವೀನ್ ಮೇಲೆ ಲಕ್ಷ್ಮಿ ಚಿಕ್ಕಮ್ಮ ಹಾಗೂ ಸೋದರತ್ತೆ ಕೆಂಡಕಾರಿದ್ದಾರೆ ಅವನಂತಾರೆ ಪೀರ್ಕಿ ನನ್ನ ಮಗ ಅವಳಿಗೆ ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ಲು ಸರಿ ಅಂದ್ರೆ ಅವಳು ಸರಿ ಇರ್ತಾ ಇದ್ದ ಅವನು ಸರಿ ಇರ್ತಾ ಇರ್ಲಿಲ್ಲ ಅವನು ಸರಿ ಇಲ್ಲ ಮನೆಗೆ ಬಂದ್ರೆ ಅಲ್ಲಗಲಾಟ ಮಾಡೋದು ನವೀನ್ ಲಕ್ಷ್ಮಿಗೆ ಹಿಂಸೆ ಕೊಡ್ತಿದ್ದ ಅವನೊಬ್ಬ ಕಳ್ಳ ಅಂತೆಲ್ಲ ಲಕ್ಷ್ಮಿ ಸೋದರತ್ತೆ ನೋವು ಹೊರಹಾಕಿದ್ರು ಸದ್ಯ ಎಲ್ಲ ಆಯಾಮಗಳಲ್ಲೂ ಲಕ್ಷ್ಮಿ ಸಾವಿನ ತನಿಖೆ ನಡೆಯುತ್ತಿದೆ ಹತ್ಯೆಯೋ ಆತ್ಮಹತ್ಯೆಯೋ ಅನ್ನೋ ಅನುಮಾನ ಕಾಡುತ್ತಿದ್ದು ಖಾಕಿ ತನಿಖೆಗಿಳಿದಿದೆ ಲಕ್ಷ್ಮಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಕಾರಿನಲ್ಲಿ ಬ್ಯಾಗ್ ವೇಲ್ ಆಕ್ಸಿಜನ್ ಕಿಟ್ ಪತ್ತೆಯಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಅಸಲಿ ಸತ್ಯ ಹೊರಗೆಳೆಯಲಿದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು